ಶ್ರೀ ಶಿವಪಾರ್ವತಿ ಕಲ್ಯಾಣ ನವೆಂಬರ್ 24 ಭಾನುವಾರ ಸಂಜೆ 5 ಗಂಟೆಗೆ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ. ನ್ಯೂಸ್ ಅಟ್ 6 ಗೆ ಸ್ವಾಗತ, ನಾನು ನಮ್ರತ. ಮಹಾರಾಷ್ಟ್ರದಲ್ಲಿ ನಡೆದ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಲ್ಲಿ ರಾತ್ರೋರಾತ್ರಿ ಬಿಜೆಪಿ ಸರ್ಕಾರ ರಚನೆಯಾಗಿದ್ದು, ಸರ್ಕಾರ ರಚನೆಗೆ ಅವಕಾಶ ನೀಡಿದ ರಾಜ್ಯಪಾಲ ನಿರ್ಧಾರ ವಿರುದ್ಧ ಕಾಂಗ್ರೆಸ್, ಎನ್ಸಿಪಿ ಮತ್ತು ಶಿವಸೇನೆ ಸಲ್ಲಿಸಿದ ರಿಟ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇಂದು ವಿಚಾರಣೆ ನಡೆಸಲಿದೆ. ಮೂರು ರಾಜಕೀಯ ಪಕ್ಷಗಳು ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಸ್ವೀಕರಿಸಿದ್ದು, ಇಂದು 11:30 ವಿಚಾರಣೆ ನಿಗದಿಪಡಿಸಿದೆ. ಇನ್ನು ರಾತ್ರೋರಾತ್ರಿ ಬಿಜೆಪಿ ಜೊತೆ ಸೇರಿ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಎನ್ಸಿಪಿ ನಾಯಕ ಅಜಿತ್ ಪವಾರ್ರನ್ನು ಎನ್ಸಿಪಿ ಪಕ್ಷದಿಂದ ವಜಾಗೊಳಿಸಲಾಗಿದೆ. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ನೇತೃತ್ವದಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಜಾಗೊಳಿಸಲಾಗಿದೆ. ಇವರ ಬದಲಿಗೆ ಜಯಂತ್ ಪಾಟೀಲ್ ಅವರನ್ನು ನೇಮಕ ಮಾಡಲಾಗಿದೆ. ಬಿಜೆಪಿ ಸರ್ಕಾರ ರಚನೆ ಮಹಾರಾಷ್ಟ್ರದಲ್ಲಿ ಕುದುರೆ ವ್ಯಾಪಾರಕ್ಕೆ ದಾರಿ ಮಾಡಿಕೊಟ್ಟಿದೆ. ಕಾಂಗ್ರೆಸ್, ಎನ್ಸಿಪಿ ಮತ್ತು ಶಿವಸೇನೆ ಮುಖ್ಯಸ್ಥರು ಬಿಜೆಪಿಯ ಗಾಳದಿಂದ ಶಾಸಕರ ರಕ್ಷಣೆಗಾಗಿ ರೆಸಾರ್ಟ್ ರಾಜಕಾರಣದ ಮೊರೆ ಹೋಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್, ಶಿವಸೇನೆ, ಎನ್ಸಿಪಿ ಮೂರು ಪಕ್ಷಗಳು ತಮ್ಮ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಶಹಾಪುರನ ಎನ್ಸಿಪಿ ಶಾಸಕ ನಾಪತ್ತೆಯಾಗಿದ್ದು ಹುಡುಕಿಕೊಡುವಂತೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಉದ್ಧವ್ ಠಾಕ್ರೆ ಶಿವಾಜಿ ಹೆಸರು ಪ್ರಸ್ತಾಪಿಸಿ ಬಿಜೆಪಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೊಸ ರಾಜಕೀಯ ಆಟಕ್ಕೆ ದೇಶ ಸಾಕ್ಷಿಯಾಗಿದೆ. ಬಿಜೆಪಿ ಇದೆಲ್ಲದರಿಂದ ಹಿಂದೆ ಸರಿಯಲೇಬೇಕು ಮತ್ತು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಶಿವಾಜಿ ಯಾವ ಆದರ್ಶಗಳಿಗೆ ಬದ್ಧರಾಗಿದ್ರು ಅಂತ ನೋಡಬೇಕು. ಈಗ ಬಿಜೆಪಿ ಮಾಡಿರುವುದು ಒಂದರ್ಥದಲ್ಲಿ ರಾಜಕೀಯ ಸರ್ಜಿಕಲ್ ಸ್ಟ್ರೈಕ್. ನಾವೆಲ್ಲರೂ ಒಟ್ಟಾಗಿ ನಿಂತು ಸರ್ಕಾರ ರಚಿಸುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕೂಡ ತಮ್ಮ ಶಾಸಕರನ್ನ ರಕ್ಷಿಸಿಕೊಳ್ಳಲು ಎಲ್ಲರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಇರೋ ಮಧ್ಯಪ್ರದೇಶ ಭೋಪಾಲ್ಗೆ ಕೈ ಶಾಸಕರು ಶಿಫ್ಟ್ ಆಗಿದ್ದಾರೆ. ಕಾಂಗ್ರೆಸ್ನ ಎಲ್ಲ 44 ಶಾಸಕರು ತಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ವೇಣುಗೋಪಾಲ್ ಸ್ಪಷ್ಟಪಡಿಸಿದರು. ದೇವನಗರಿಯಲ್ಲಿ ಶಿವಪಾರ್ವತಿಯರು ಧರೆಗಿಳಿಯುವ ಸಮಯ ಸನ್ನಿಹವಾಗಿದೆ. ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಇಂದು ಸಂಜೆ 5 ಗಂಟೆಗೆ ಅದ್ಧೂರಿಯಾಗಿ ಶಿವಪಾರ್ವತಿ ಕಲ್ಯಾಣೋತ್ಸವ ನಡೆಯಲಿದೆ. ಲೋಕ ಕಲ್ಯಾಣಕ್ಕಾಗಿ ನಡೀತಾ ಇರುವ ಶಿವಪಾರ್ವತಿ ಕಲ್ಯಾಣೋತ್ಸವಕ್ಕೆ ರಾಜ್ಯದೆಲ್ಲೆಡೆಯಿಂದ ಭಕ್ತರು ಆಗಮಿಸಲಿದ್ದಾರೆ. ಶಿವಪಾರ್ವತಿ ಕಲ್ಯಾಣೋತ್ಸವಕ್ಕೆ ಬರುವ ಭಕ್ತರಿಗಾಗಿ ಲಾಡು, ನೇಪಾಳ ರುದ್ರಾಕ್ಷಿ, ಪಳನಿಯಿಂದ ವಿಭೂತಿ, ಅರಿಶಿನ ಕುಂಕುಮ ಸೇರಿ 9 ಬಗೆಯ ಪ್ರಸಾದವನ್ನು ನೀಡಲಾಗುತ್ತೆ. ಶಿವಪಾರ್ವತಿ ಕಲ್ಯಾಣೋತ್ಸವ ಕಣ್ತುಂಬಿಕೊಳ್ಳಲು ಟಿವಿ5 ಭಕ್ತರಿಗೆ ಆದರದ ಸ್ವಾಗತಿಸಲಾಗಿದೆ. ಇನ್ನು ನಡೆಯಲಿರುವ ಶಿವಪಾರ್ವತಿ ಕಲ್ಯಾಣೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಸಿಎಂ ಯಡಿಯೂರಪ್ಪ ಅವರು ಆಗಮಿಸಲಿದ್ದಾರೆ. ಹೀಗಾಗಿ ಕಾರ್ಯಕ್ರಮದ ಸ್ಥಳದಲ್ಲಿ ಪೊಲೀಸರು ಕಾನ್ವೇ ತಾಲೀಮು ನಡೆಸಿದ್ರು. ಭದ್ರತೆ ಪರಿಶೀಲನೆ ನಡೆಸಿ ಮೈದಾನದಲ್ಲಿ ಆಗಿರುವ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ಈ ಬಾರಿ ಆಶ್ಚರ್ಯಕರ ಚುನಾವಣಾ ಫಲಿತಾಂಶ ಬರಲಿದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಭವಿಷ್ಯ ನುಡಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ HDK, ಬಿಜೆಪಿ ಮತ್ತು ಅನರ್ಹರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ಕಾಲದಲ್ಲಿ ಕೊಟ್ಟ ಅನುದಾನಕ್ಕಿಂತ ಹೆಚ್ಚಿನ ಅನುದಾನ ಕೊಟ್ಟೆ. ಅವರ ಅಕ್ರಮಗಳನ್ನು ಮುಚ್ಚಿಟ್ಟುಕೊಳ್ಳಲು ಅನುದಾನದ ಹೆಸರನ್ನ ಬಳಕೆ ಮಾಡ್ತಾ ಇದ್ದಾರೆ. ನಾನು ಬಿಜೆಪಿಯಿಂದ ವಾಮರ್ಗದ ಕಡೆ ಹೋಗಿಲ್ಲ ಅಂತ ಹೇಳಿದರು. ಮಾಸ್ತಿಗುಡಿ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ನಡೆದಿದ್ದ ದುರಂತದಲ್ಲಿ ಖಳನಟರಾದ ಅನಿಲ್ ಮತ್ತು ಉದಯ್ ಸಾವಿಗೆ ಸಂಬಂಧಪಟ್ಟಂತೆ ನಿರ್ಮಾಪಕ ಸುಂದರ್ ಪಿ ಗೌಡ ವಿರುದ್ಧ ವಿಚಾರಣೆ ಅಗತ್ಯವಿದೆ ಅಂತ ಹೈಕೋರ್ಟ್ ಹೇಳಿದೆ. ರಾಮನಗರ 3ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದ್ದು, ಸಾಹಸ ಕಲಾವಿದರ ಜೀವದ ವಿಚಾರದಲ್ಲಿ ಯಾರೂ ಆಟವಾಡಬಾರದು, ಹೀಗಾಗಿ ವಿಚಾರಣೆ ಅಗತ್ಯವಿದ್ದು ಪ್ರಕರಣ ರದ್ದುಪಡಿಸಲು ಸಾಧ್ಯವಿಲ್ಲ ಅಂತ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ. ದೇಶ ತುಂಡು ಮಾಡುವ ಪರಿಸ್ಥಿತಿಯಿಂದ ಹಿಡಿದು ಇಂದು ದೇಶ ಹರಾಜು ಹಾಕುವ ಸ್ಥಿತಿಗೆ ಬಂದಿರುವುದು ಕಾಂಗ್ರೆಸ್ ರಾಜಕಾರಣದಿಂದ ಎಂದು ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಶಿರ್ಸಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಮುಲಾಜು ಮುಜುಗರ ಇಲ್ಲದೆ ಮೊದಲು ಕೆಟ್ಟವರನ್ನ ತೆಗೆದು ಹಾಕಬೇಕು. ಪರೋಕ್ಷವಾಗಿ ಕಾಂಗ್ರೆಸ್ಗೆ ಈ ರೀತಿಯಾಗಿ ಟಾಂಗ್ ನೀಡಿದ್ದಾರೆ.
ರಕ್ಷಕರಾಗಬೇಕಾಗಿದ್ದ ಆರಕ್ಷಕರೇ ಕಳ್ಳರಾದ ಸ್ಟೋರಿ ಇದು. ನೋ ಪಾರ್ಕಿಂಗ್ನಲ್ಲಿ ವೆಹಿಕಲ್ ಪಾರ್ಕ್ ಮಾಡಿದ್ರೆ ಅದನ್ನು ಸ್ಟೇಷನ್ ತೆಗೆದುಕೊಂಡು ಹೋಗುವ ಅಧಿಕಾರ ಪೊಲೀಸರಿಗೆ ಇದೆ. ಆದರೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯ ರಾತ್ರಿ ಪಾಳಿಯ ಪೊಲೀಸರು ಮನೆ ಕಾಂಪೌಂಡ್ ಒಳಗೆ ಪಾರ್ಕ್ ಮಾಡಿದ್ದ ಬೈಕ್ ಅನ್ನು ಕದ್ದೊಯ್ದಿದ್ದಾರೆ. ಮಾರನೇ ದಿನ ಬೈಕ್ ಮಾಲೀಕ ಸ್ಟೇಷನ್ಗೆ ಹೋದರೆ ಆತನ ಬಳಿಗೆ 300 ರೂಪಾಯಿ ಪೀಕಿ ಬೈಕ್ ಅನ್ನು ವಾಪಸ್ ನೀಡಿದ್ದಾರೆ. ಪೊಲೀಸರ ಈ ಕಳ್ಳಾಟದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆನೇಕಲ್ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಕುಖ್ಯಾತ ದರೋಡೆಕೋರರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೊಂಬಲ ಘಟ್ಟದ ಪ್ರತಾಪ್ ವೇಣುಗೋಪಾಲ್ ಭಾಸ್ಕರ್ ಬಂಧಿತ ಆರೋಪಿಗಳು ಮನೆ ಬೈಕ್ ಕಳ್ಳತನ ಸೇರಿ ಆನೇಕಲ್ ಪಟ್ಟಣದಲ್ಲೇ 8ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸ್ ಸಮವಸ್ತ್ರ ಧರಿಸಿ ರಾತ್ರಿ ದರೋಡೆ ಮಾಡ್ತಾ ಇದ್ದ 4 ಖದೀಮರನ್ನ ಬೆಂಗಳೂರು ಹೊರವಲಯದ ಮಾಲೂರು ಪೊಲೀಸರು ಬಂಧಿಸಿದ್ದಾರೆ. ಬಂಗಾರಪೇಟೆ ಮೂಲದ ಅನಿಲ್ ಕುಮಾರ್, ಶೇಷಾದ್ರಿ, ರಾಬಿನ್ ಹಾಗೂ ಶಬೀರ್ ಬಂಧಿತ ಆರೋಪಿಗಳು. ದರೋಡೆಗೆ ಹೊಂಚು ಹಾಕ್ತಾ ಇದ್ದಾಗಲೇ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ. ಆರೋಪಿಗಳು ತಮ್ಮ ಬೈಕ್ಗಳಿಗೆ ಪೊಲೀಸ್ ಎಂಬ ಸ್ಪೀಕರ್ ಅಂಟಿಸಿಕೊಂಡು ಖಾಕಿ ಬಟ್ಟೆ ಇಟ್ಕೊಂಡು ಮಾಲೂರು ತಾಲೂಕಿನ ವಿವಿಧೆಡೆ ದರೋಡೆ ಮಾಡ್ತಾ ಇದ್ರು. ಕೋಡಿಲಿಂಗೇಶ್ವರ ದೇಗುಲದ ವಿವಾದ ಮತ್ತೆ ಬೀದಿಗೆ ಬಿದ್ದಿದೆ. ಕೆಜಿಎಫ್ ತಾಲೂಕಿನ ಕಮ್ಮಸಂದಕ ಗ್ರಾಮದಲ್ಲಿರುವ ಶ್ರೀ ಕೋಡಿಲಿಂಗೇಶ್ವರ ದೇಗುಲದ ಆಡಳಿತ ಮಂಡಳಿ ನಿರ್ವಹಣೆ ಅಧಿಪತ್ಯಕ್ಕಾಗಿ ಕಚ್ಚಾಟ ಮುಂದುವರೆದಿದೆ. ಕಾರ್ಯದರ್ಶಿ ಕೆವಿ ಕುಮಾರ್ ವಿರುದ್ಧ ಧರ್ಮಾಧಿಕಾರಿ ಡಾಕ್ಟರ್ ಶಿವಪ್ರಸಾದ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಯಿತು. ಹೈಕೋರ್ಟ್ ಸೂಚನೆಯಂತೆ ಕಾರ್ಯದರ್ಶಿ ನಡೆದುಕೊಳ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿತು. ದೇಗುಲದ ಲೇವಾಜೀವಿ ಜಂಟಿಯಾಗಿ ವ್ಯವಹರಿಸಲು ಒತ್ತಾಯಿಸಿದ್ರು. ಇನ್ನು ದೇವಾಲಯದಲ್ಲಿ ಬಿಗುವಿನ ವಾತಾವರಣ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. 2016 ಪ್ರಧಾನಿ ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ದೆಹಲಿ ಕೋರ್ಟ್ ವಜಾಗೊಳಿಸಿದೆ. ರಾಹುಲ್ ಗಾಂಧಿ ವಿರುದ್ಧದ ದೂರಿಗೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಸಲ್ಲಿಸಿದ ಅರ್ಜಿಯನ್ನು ಕ್ರಮ ಕೈಗೊಂಡ ವರದಿಯನ್ನು ಆಧರಿಸಿ ದೆಹಲಿ ಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿದೆ. ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ನಿರ್ಮಾಣಗೊಳ್ಳಬೇಕೆಂದು ಕಾಂಗ್ರೆಸ್ ಬಯಸ್ತಾ ಇದೆ ಅಂತ ರಾಜಸ್ಥಾನದ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ತಿಳಿಸಿದ್ದಾರೆ. ಜೈಪುರದಲ್ಲಿ ಮಾತನಾಡಿದ ಅವರು, ಅಯೋಧ್ಯೆ ಭೂ ವಿವಾದ ಪ್ರಕರಣದಲ್ಲಿ ಮಂದಿರ ನಿರ್ಮಾಣದ ಪರವಾಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಎಲ್ಲರಿಗೂ ಸ್ವೀಕಾರಹವಾಗಿದೆ ಮತ್ತು ಈ ವಿಷಯದಲ್ಲಿ ರಾಜಕೀಯ ಈಗ ಅಂತ್ಯಗೊಳ್ಳಬೇಕು ಎಂದರು. ನಕ್ಸಲ್ ಪೀಡಿತ ಜಾರ್ಖಂಡ್ನಲ್ಲಿ ವಿಧಾನಸಭಾ ಚುನಾವಣೆಗೆ ಕೇವಲ ದಿನಗಳು ಬಾಕಿ ಇದೆ. ಇರುವಾಗಲೇ ನಕ್ಸಲರು ಪೊಲೀಸ್ ಗಸ್ತು ಸಿಬ್ಬಂದಿಯ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿಯಲ್ಲಿ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೇರಿ 3 ಪೊಲೀಸರು ಹುತಾತ್ಮರಾಗಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಹೆದ್ದಾರಿ ಗಸ್ತು ಭಾಗವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಚಾನ್ವಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಕ್ಸಲರು ಗುಂಡು ಹಾರಿಸಿದ್ದಾರೆ. ಪೊಲೀಸರು ಇದಕ್ಕೆ ಪ್ರತೀಕಾರವಾಗಿ ಗುಂಡು ಹಾರಿಸಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಾಕಿಸ್ತಾನ ಉಗ್ರರನ್ನು ರೂಪಿಸ್ತಾ ಇರುವ ನೆಲೆಯಾಗಿರುವುದನ್ನು ಖಂಡಿಸಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ನೆರೆಯ ರಾಷ್ಟ್ರದಲ್ಲಿ ಭಯೋತ್ಪಾದನೆಯನ್ನು ಉದ್ಯೋಗ ದಂಧೆಯನ್ನಾಗಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಲಖನೌನಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನದಲ್ಲಿ ದಿನಬಳಕೆಯ ವಸ್ತುಗಳು ಏರಿಕೆಯಾಗಿದ್ದು ಆರ್ಥಿಕತೆ ಹದಗೆಟ್ಟಿದೆ. ಅಲ್ಲದೆ ಪಾಕಿಸ್ತಾನಕ್ಕೆ ಬೆಂಬಲ ನೀಡ್ತಾ ಇದ್ದ ರಾಷ್ಟ್ರಗಳು ಇದೀಗ ಆರ್ಥಿಕವಾಗಿ ಸಹಕಾರ ನೀಡಲು ಸಿದ್ಧವಾಗಿಲ್ಲ. ಹೀಗಿದ್ರೂ ಮೋದಿ ಪ್ರಧಾನಿಯಾಗಿರುವವರೆಗೂ ಕೂಡ ನೆರೆಯ ರಾಷ್ಟ್ರದಿಂದ ಯಾವುದೇ ರೀತಿಯ ತೊಂದರೆ ಆದರೆ ಅವರ ಭಾಷೆಯಲ್ಲಿಯೇ ಪ್ರತಿಕ್ರಿಯೆ ನೀಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಸಂವಿಧಾನದ 370ನೇ ವಿಧಿ ರದ್ದುಗೊಳಿಸಿದ ನಂತರ ಕಣಿವೆ ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಲು ಮಾಜಿ ಕೇಂದ್ರ ಸಚಿವ ಯಶವಂತ್ ಸಿನ್ಹಾ ನೇತೃತ್ವದ ನಾಗರಿಕ ಸಮಾಜದ ನಿಯೋಗಕ್ಕೆ ಅನುಮತಿ ನೀಡಲಾಗಿದೆ. ಸಿನ್ಹಾ ನೇತೃತ್ವದ ನಿಯೋಗ ಕಾಶ್ಮೀರಕ್ಕೆ ಭೇಟಿ ನೀಡಿದ್ದು ಮಾಜಿ ಮುಖ್ಯ ಮಾಹಿತಿ ಆಯುಕ್ತ ವಜಾಹತ್ ಹಬೀಬುಲ್ಲಾ, ಮಾಜಿ ಏರ್ ವೈಸ್ ಮಾರ್ಷಲ್ ಕಪಿಲ್ ಕಾಕ್, ಪತ್ರಕರ್ತ ಭರತ್ ಭೂಷಣ್ ಮತ್ತು ಸುಶೋಭಾ ಬರ್ವೆ ಅವರು ನಿಯೋಗದಲ್ಲಿದ್ದಾರೆ. ಈ ಹಿಂದೆಯೂ ಈ ನಿಯೋಗ ಕಾಶ್ಮೀರ ಭೇಟಿ ಯತ್ನಿಸಿತ್ತು, ಆದರೆ ಕಾಶ್ಮೀರ ಸರ್ಕಾರ ಅನುಮತಿ ನಿರಾಕರಿಸಿತ್ತು. ಹೀಗಾಗಿ ವಿಮಾನ ನಿಲ್ದಾಣದಿಂದ ದೆಹಲಿಗೆ ವಾಪಸ್ಸಾಗಿತ್ತು. ಹೈದರಾಬಾದ್ನ ರಾಯ್ ದುರ್ಗಂ ಸರ್ಕಲ್ ಬಳಿಯ ಬಯೋಡೈವರ್ಸಿಟಿ ಫ್ಲೈಓವರ್ನಲ್ಲಿ ಸಂಚರಿಸ್ತಾ ಇದ್ದ ಕಾರೊಂದು ಏಕಾಏಕಿ ಫ್ಲೈಓವರ್ನಿಂದ ಬಿದ್ದಿದ್ದು ಮಹಿಳೆಯ ಮೇಲೆ ಬಿದ್ದ ಪರಿಣಾಮ ಆಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಈ ದಾರುಣ ಘಟನೆಯಲ್ಲಿ 6 ಗಾಯಗೊಂಡಿದ್ದಾರೆ. ಫ್ಲೈಓವರ್ನಲ್ಲಿ ವೇಗವಾಗಿ ಚಲಿಸ್ತಾ ಇದ್ದ ಕಾರು ನಿಯಂತ್ರಣ ತಪ್ಪಿ ಕೆಳಕ್ಕೆ ನೆಗೆದಿದೆ. ಈ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೃತ ಮಹಿಳೆಯ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಘೋಷಿಸಲಾಗಿದ್ದು ಫ್ಲೈಓವರ್ ಅನ್ನು 3 ದಿನಗಳ ಕಾಲ ಬಂದ್ ಮಾಡಲಾಗಿದೆ. We'll be right back.
ನಾನಲ್ಲದಿದ್ದರೆ ಹಾಂಗ್ಕಾಂಗ್ 14 ನಿಮಿಷಗಳಲ್ಲಿ ಚೀನಿ ಸೈನಿಕರಿಂದ ಸರ್ವನಾಶವಾಗ್ತಾ ಇತ್ತು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಹಾಂಗ್ಕಾಂಗ್ನಲ್ಲಿ ನಡೀತಾ ಇರುವ ಪ್ರಜಾಪ್ರಭುತ್ವ ಪರ ಚಳವಳಿಯನ್ನು ದಮನಿಸಲು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅಲ್ಲಿಗೆ ಚೀನಿ ಸೈನಿಕರನ್ನು ಕಳುಹಿಸಿದ್ರು. ಹಾಗೆ ಮಾಡಬೇಡಿ ಎಂದು ನಾನು ಹೇಳಿದ ಬಳಿಕ ಅವರು ಹಿಂದೆ ಸರಿದ್ರು ಎಂದು ಫಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ನೋಡಿದ್ರು. ನಾನಿಲ್ಲದಿದ್ದರೆ ಹಾಂಗ್ಕಾಂಗ್ ಕೇವಲ 14 ನಿಮಿಷಗಳಲ್ಲಿ ಧೂಳಿಪಟವಾಗ್ತಾ ಇತ್ತು ಅಂತ ಟ್ರಂಪ್ ಹೇಳಿದರು. ಸ್ಯಾಂಡಲ್ವುಡ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮದುವೆ ತಯಾರಿ ಅದ್ಧೂರಿಯಾಗಿ ನೆರವೇರ್ತಾ ಇದೆ. ನಿನ್ನೆ ಧ್ರುವ ಸರ್ಜಾ ಅವರ ಭಾವಿ ಪತ್ನಿ ಪ್ರೇರಣಾ ಶಂಕರ್ ಮನೆಯಲ್ಲಿ ಮೆಹಂದಿ ಶಾಸ್ತ್ರ ನೆರವೇರಿದ್ದು ಇಂದು ಗುರು ಹಿರಿಯರ ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಜೆಪಿ ನಗರದ ಸಂಸ್ಕೃತಿ ಭವನದ ಕನ್ವೆನ್ಷನ್ ಹಾಲ್ನಲ್ಲಿ ವಿವಾಹ ಕಾರ್ಯಕ್ರಮ ಜರುಗಲಿದೆ. ಈ ಮದುವೆಯಲ್ಲಿ ಸ್ಯಾಂಡಲ್ವುಡ್ ತಾರೆಯರು ಪಾಲ್ಗೊಳ್ಳಲಿದ್ದಾರೆ. ಸ್ಯಾಂಡಲ್ವುಡ್ ನಟ ಕೃಷ್ಣ ಅಜಯ್ ರಾವ್ ಅವರು ತಮ್ಮ ಮಗಳ ಬರ್ತ್ಡೇಯನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಜಯ್ ರಾವ್ ಅವರ ಮಗಳು ಶರೀಶ್ಮಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರಿಂದ ಉಡುಗೊರೆ ಸಿಕ್ಕಿದೆ. ಬರ್ತ್ಡೇ ಫಂಕ್ಷನ್ಗೆ ಹೋಗಿದ್ದ ಯಶ್ ಅಜಯ್ ರಾವ್ ಅವರ ಮಗಳನ್ನು ಮುದ್ದಾಡಿ ಗಿಫ್ಟ್ ಕೊಟ್ಟು ಹಾರೈಸಿದರು. ಭಾರತದ ಸ್ಟಾರ್ ಬಾಕ್ಸರ್ ವಿಜೇಂದ್ರ ಸಿಂಗ್ ಗೆಲುವಿನ ಓಟ ಮುಂದುವರೆಸಿದ್ದಾರೆ. ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಘಾನದ ಮಾಜಿ ಕಾಮನ್ವೆಲ್ತ್ ಚಾಂಪಿಯನ್ ಚಾರ್ಲ್ಸ್ ವಿರುದ್ಧ ಗೆದ್ದು ಬೀಗಿದ್ದಾರೆ. ಈ ಮೂಲಕ ವೃತ್ತಿ ಜೀವನದಲ್ಲಿ 12ನೇ ಗೆಲುವು ದಾಖಲಿಸಿದ್ದಾರೆ. ಟೀಂ ಇಂಡಿಯಾ ಟೆಸ್ಟ್ ತಂಡದಿಂದ ರಿಷಭ್ ಪಂತ್ ಹಾಗೂ ಶುಭಮನ್ ಗಿಲ್ ರನ್ನ ರಿಲೀಸ್ ಮಾಡಲಾಗಿದೆ. ಬಾಂಗ್ಲಾ ವಿರುದ್ಧದ ಡೇ ಅಂಡ್ ನೈಟ್ ಟೆಸ್ಟ್ನಲ್ಲಿ ಸ್ಥಾನ ಸಿಗದ ಕಾರಣ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಆಡಲು ಅನುಮತಿ ನೀಡಿದೆ. ಪಂತ್ ಬದಲಿಗೆ ಆಂಧ್ರದ ವಿಕೆಟ್ ಕೀಪರ್ ಭರತ್ಗೆ ಪುಲಾವ್ ಕೊಟ್ಟಿದೆ. ಐದು ಬಾರಿಯ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ವಿಶ್ವನಾಥ್ ಆನಂದ್ ಚೆಸ್ ಚಾಂಪಿಯನ್ ಕಾರ್ಲ್ ಸನ್ ಐತಿಹಾಸಿಕ ಪಂದ್ಯದ 2ನೇ ದಿನಕ್ಕೆ ಚಾಲನೆ ನೀಡಿದ್ರು. ನಿನ್ನೆ ಟೆಸ್ಟ್ ಆರಂಭಕ್ಕೂ ಮುನ್ನ ಏಡನ್ ಬೆಲ್ ಬಾರಿಸುವ ಮೂಲಕ ಐತಿಹಾಸಿಕ ಡೇ ಅಂಡ್ ನೈಟ್ ಟೆಸ್ಟ್ನ 2ನೇ ದಿನ ರಾಟಕ್ಕೆ ಚಾಲನೆ ನೀಡಿದ್ರು. ಐತಿಹಾಸಿಕ ಟೆಸ್ಟ್ ಪಂದ್ಯದ ಸಮಾರಂಭದಲ್ಲಿ ಭಾರತ ಮಹಿಳಾ ತಂಡದ ಆಟಗಾರ್ತಿ ಜೂಲನ್ ಗೋಸ್ವಾಮಿಯನ್ನ ಸನ್ಮಾನಿಸಲಾಯಿತು. ಈ ಬಗ್ಗೆ ತಮ್ಮ ಟ್ವೀಟರ್ನಲ್ಲಿ ಬರೆದುಕೊಂಡಿರುವ ಗೋಸ್ವಾಮಿ, ಐತಿಹಾಸಿಕ ಪಿಂಗ್ ಬಾಲ್ ಟೆಸ್ಟ್ನಲ್ಲಿ ಸನ್ಮಾನಿಸಿದ್ದಕ್ಕಾಗಿ ಬಿಸಿಸಿಐ ಹಾಗೂ ಸೌರವ್ ಗಂಗೂಲಿಗೆ ಧನ್ಯವಾದ ತಿಳಿಸಿದ್ದಾರೆ. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ 5, ಇದು ವಾಸ್ತವದ ಪ್ರತಿರೂಪ.